ಕಲಿಕೆ ಶಿಕ್ಷಕರು ಬೇಕು. ನಮ್ಮ ಶಿಕ್ಷಕರನ್ನು ಯಾವತ್ತೂ ನಾವು ಬಿಟ್ಟು ಕೊಡುವುದಿಲ್ಲ, ಈ ವರ್ಗಾವಣೆಗೆ ನಾವು ಒಪ್ಪುವುದಿಲ್ಲ. ನಮಗೆ ಈ ಶಿಕ್ಷಕರಿಲ್ಲದೆ ಕಲಿಕೆ ಸಾಧ್ಯವಿಲ್ಲ. ಶಿಕ್ಷಕರನ್ನ ವರ್ಗಾವಣೆ ಮಾಡಿರುವಂತದ್ದು ನಾವು ನೇರವಾಗಿ ಹೇಳ್ತೇವೆ. ಶಿಕ್ಷಣ ಇಲಾಖೆ ಇವತ್ತು ಖಾಸಗಿ ಶಾಲೆಯವರ ಮರ್ಜಿಗೆ ಬಿದ್ದು ಅವರ ಪ್ರಭಾವಕ್ಕೆ ಒಳಗಾಗಿ ಖಾಸಗಿ ಶಾಲೆಯನ್ನ ಬೆಳೆಸಬೇಕು, ಸರ್ಕಾರಿ ಶಾಲೆಯನ್ನ ದುರ್ಬಲಗೊಳಿಸುವಂತ ಕೃತ್ಯಕ್ಕಾಗಿ ಇವತ್ತು ಈ ರೀತಿಯಾಗಿ ಸರ್ಕಾರಿ ಶಾಲೆಯನ್ನ ಇವತ್ತು ದುರ್ಬಲಗೊಳಿಸುವಂತ ಒಂದು ಪ್ರಯತ್ನದ ಭಾಗವಾಗಿ ಶಿಕ್ಷಣ ಇಲಾಖೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದೆ.